ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ, ನಾನು ಯಲ್ಲಪ್ಪ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನಿವತ್ತು ನಿಮಗೆಲ್ಲರಿಗೂ ಒಂದು ಹೊಸ ಅಪ್ಲಿಕೇಶನ್ ಪರಿಚಯ ಮಾಡಿಕೊಡ್ತೀನಿ. ಇದರಲ್ಲಿ ನೀವು ಸಾಂಗ್ಸ್ನ ಕರೋಕೆಗೆ ಕನ್ವರ್ಟ್ ಮಾಡಿದ್ಮೇಲೆ ಹಾಡ್ಬೋದು. ಈಗ ಮೊದಲು ಟೆಲಿಗ್ರಾಮ್ನಲ್ಲಿ ಒಂದು ಬಾಟ್ ಇತ್ತು, ಬಾಟ್ನಲ್ಲಿ ವೋಕಲ್ಸ್ನ ರಿಮೂವ್ ಮಾಡ್ತಿತ್ತು, ಇನ್ಸ್ಟ್ರೂಮೆಂಟ್ಸ್ ಜೊತೆ ನಾವು ಕರೋಕೆ ಹಾಡ್ತಾ ಇದ್ದಿಲ್ಲ. ಈ ಅಪ್ಲಿಕೇಶನಲ್ಲಿ ವೋಕಲ್ಸ್ ರಿಮೂವ್ ಮಾಡಿ ಬರೀ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ ಅದ್ರ ಜೊತೆ ನಾವು ಹಾಡ್ಬೋದು. ಅದನ್ನು ಹೇಳ್ತೀನಿ ನಾನೀಗ ಯಾವ ಥರ ಅಂತ. ಟೆಲಿಗ್ರಾಮ್ ಬಾಟ್ ಅದು ಎಷ್ಟು ದಿವಸ ಕೆಲಸ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ, ಮಾಡಿದ್ರೆ ಮಾಡೋದು, ಇಲ್ಲಾಂದರೆ ಇಲ್ಲ. ಈಗ ನಾನು ನಿಮಗೆ ಒಂದು ಪ್ಲೇಸ್ಟೋರ್ ಲಿಂಕ್ನೇ ಪರಿಚಯ ಮಾಡಿಕೊಡ್ತೀನಿ. ಸರಿ, ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ನೋಡೋಣ. ಕನ್ವರ್ಟ್ ಸಾಂಗ್ಸ್ ಟು ಕರೋಕೆ. ಇದು ಭಾಳ ಸಿಂಪಲ್ ಆಗಿದೆ ಇಂಟರ್ಫೇಸು, ಯೂಸ್ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಆಕ್ಸೆಸಬಲ್ ಆಗಿ ಕೂಡ ಇದೆ. ನಾನು ಇದ್ರಾಗ ಡಬಲ್ ಟ್ಯಾಪ್ ಮಾಡ್ತೀನಿ, ಇದ್ರ ಮೇಲೆ ಕನ್ವರ್ಟ್ ಸಾಂಗ್ಸ್ ಟು ಕರೋಕೆ ಪ್ರಿವಿಯಸ್ ಆಪ್ಷನ್ಸ್ ಬಟನ್ ಓಪನ್ ಆಗಿದೆ. ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತೀನಿ, ಡಿಟೆಕ್ಟೆಡ್ ಟೆಕ್ಸ್ಟ್ ಸೆಲೆಕ್ಟ್ ಆಡಿಯೋ ಬಟನ್, ಇದು ಆಡಿಯೋ. ಸ್ನೇಹಿತರೆ, ನೀವು ಇದನ್ನು ಮ್ಯೂಸಿಕ್ ಪ್ಲೇಯರ್ ಥರ ಕೂಡ ಯೂಸ್ ಮಾಡ್ಬೋದು. ಡಿಟೆಕ್ಟೆಡ್ ಟೆಕ್ಸ್ಟ್ ಸೆಲೆಕ್ಟ್ ವಿಡಿಯೋ ಬಟನ್, ಇದು ವಿಡಿಯೋ. ಆಡಿಯೋ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನೀವು ಆಡಿಯೋನ ಪ್ಲೇ ಮಾಡ್ಬೋದು, ವಿಡಿಯೋ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ವಿಡಿಯೋನ ಪ್ಲೇ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು. ಡಿಟೆಕ್ಟೆಡ್ ಟೆಕ್ಸ್ಟ್ ರೆಕಾರ್ಡ್ ಬಟನ್, ಇದು ರೆಕಾರ್ಡು. ಡಿಟೆಕ್ಟೆಡ್ ಟೆಕ್ಸ್ಟ್ ಮೈ ಕ್ರಿಯೇಷನ್ ಬಟನ್, ಇದು ಮೈ ಕ್ರಿಯೇಷನ್. 0% ಪ್ರೋಗ್ರೆಸ್ ಬಾರ್, ಅಷ್ಟೇ, ಇನ್ನೇನಿಲ್ಲ. ಸ್ವೈಪ್ ಮಾಡಿದ್ರೆ ಲೋಡಿಂಗ್ ಆಸ್ 3 ಫುಲ್ ಸ್ಟಾಪ್. ನಾನೀಗ ರೈಟಿಂದ ಲೆಫ್ಟಿಗೆ ಬರ್ತೀನಿ. 0% ಪ್ರೋಗ್ರೆಸ್ ಬಾರ್, ಡಿಟೆಕ್ಟೆಡ್ ಟೆಕ್ಸ್ಟ್ ಮೈ ಕ್ರಿಯೇಷನ್ ಬಟನ್, ಮೈ ಕ್ರಿಯೇಷನ್. ಮೈ ಕ್ರಿಯೇಷನ್ ಅಂದರೆ ಇದರಲ್ಲಿ ನೀವು ಕರೋಕೆ ಮಾಡಿ ಸೇವ್ ಮಾಡ್ತಿರಲ್ಲ, ಕರೋಕೆ ಜೊತೆ ಹಾಡಿ, ಅದು ಇಲ್ಲಿ ಸೇವ್ ಆಗುತ್ತೆ ಮೈ ಕ್ರಿಯೇಷನ್ನಲ್ಲಿ. ಡಿಟೆಕ್ಟೆಡ್ ಟೆಕ್ಸ್ಟ್ ರೆಕಾರ್ಡ್ ಬಟನ್. ಓಕೆ, ನಾನೀಗ ರೆಕಾರ್ಡ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಫ್ರೆಂಡ್ಸ್. ರೆಕಾರ್ಡ್ ಪ್ಲಸ್ ಡಯಾಲಾಗ್ ಬಟನ್ ಓಪನ್ ಆಗಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ವಿತ್ ಆಡಿಯೋ BTN ಬಟನ್, ವಿತ್ ಆಡಿಯೋ. ಆಡಿಯೋ ಫೈಲ್ಸ್ ಜೊತೆ ಏನಾದರೂ ನೀವು ಕರೋಕೆ ರೆಕಾರ್ಡ್ ಮಾಡಬೇಕಂದ್ರೆ ಇದು ಓಪನ್ ಮಾಡಬೇಕು. ವಿತ್ ವಿಡಿಯೋ BTN ಬಟನ್, ಇದು ವಿಡಿಯೋ ಜೊತೆ ಫೈಲ್ಸ್, ವಿಡಿಯೋ ಫೈಲ್ಸ್ ಜೊತೆ ಏನಾದರೂ ರೆಕಾರ್ಡ್ ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ವಿದೌಟ್ ವಿಡಿಯೋ ಆಡಿಯೋ BTN ಬಟನ್, ವಿದೌಟ್ ಆಡಿಯೋ ವಿಡಿಯೋ ಅಂದರೆ ಇದರಲ್ಲಿ ಜಸ್ಟ್ ಸಿಂಪಲಾಗಿ ಸುಮ್ಮನೆ ನೀವು ಮಾತಾಡಿ ರೆಕಾರ್ಡ್ ಮಾಡ್ಬೋದು ಏನಾದರೂ, ಅಷ್ಟೇ, ಇನ್ನೇನಿಲ್ಲ. ಸ್ವೈಪ್ ಮಾಡಿದ್ರೆ ಸೊ ನಾನೀಗ ಬ್ಯಾಕ್ ಬರ್ತೀನಿ, ಇದು ಬ್ಯಾಕಲ್ಲ, ರೈಟಿಂದ ಲೆಫ್ಟಿಗೆ ಬರ್ತೀನಿ. ಡಿಟೆಕ್ಟೆಡ್ ಟೆಕ್ಸ್ಟ್ ವಿತ್ ವಿಡಿಯೋ ಬಟನ್, ಡಿಟೆಕ್ಟೆಡ್ ಟೆಕ್ಸ್ಟ್ ವಿತ್ ಆಡಿಯೋ ಬಟನ್. ಓಕೆ, ವಿತ್ ಆಡಿಯೋ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ನಾನೀಗ. ಕನ್ವರ್ಟ್ ಸಾಂಗ್ಸ್ ಟು ಕರೋಕೆ, ಡಿಟೆಕ್ಟೆಡ್ ಟೆಕ್ಸ್ಟ್ ರೆಕಾರ್ಡ್ ಬಟನ್, ರೀಸೆಂಟ್ ಶೋ ರೂಟ್ಸ್ ಬಟನ್. ಸೊ ಶೋ ರೂಟ್ಸ್ ಇದೆ. ಇವಾಗ ನಾನು ಇದರಲ್ಲಿ ಸೌಂಡ್ ಪಿಕರ್ ಒಳಗೆ ಹೋಗ್ತೀನಿ. ನ್ಯೂ ಐಟಮ್ಸ್, ಗ್ರಿಡ್ ವ್ಯೂ, ರೀಸೆಂಟ್ ಫೈಲ್ಸ್, ಸೌಂಡ್ ಪಿಕರ್. ಓಕೆ, ಸೌಂಡ್ ಪಿಕರ್ ಸಿಕ್ಕಿದೆ. ನಾನು ಸೌಂಡ್ ಪಿಕರ್ ಒಳಗೆ ಹೋಗ್ತೀನಿ. ಸೌಂಡ್ ಪಿಕರ್ ಸರ್ಚ್ ಬಟನ್. ಈಗ ಇಲ್ಲಿ ಆಡಿಯೋದಲ್ಲಿರೋ ಎಲ್ಲ ಹಾಡುಗಳ ಲಿಸ್ಟ್ ಬಂದಿದೆ. ನಾಟಿಕ್ ರೇಡಿಯೋ ಬಟನ್, ಆಕಾಶದಿಂದ ದೇವಜಲದ ರಾಂಬೆ ಅನ್ನೋನ್. ಸೊ ಎಲ್ಲ ನಾಟ್ ಟಿಕ್ ಇರ್ತವೆ, ನಿಮಗೆ ಯಾವುದನ್ನು ಬೇಕು ಅದನ್ನು ಟಿಕ್ ಮಾಡ್ಕೊಂಡು ಕರೋಕೆ ಕನ್ವರ್ಟ್ ಮಾಡ್ಬೋದು. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಫಸ್ಟ್ ಹಾಡು ಬಂದಿರೋದನ್ನು ಕ್ಲಿಕ್ ಮಾಡ್ತೀನಿ ಸುಮ್ಮನೆ, ಯಾಕಷ್ಟು ತುಂಬ ದೂರ ಹೋಗೋದು. ನಾಟಿಕ್ ರೇಡಿಯೋ ಬಟನ್, ಆಕಾಶದಿಂದ ದೇವಜಲದ ರಾಂಬೆ ಅನ್ನೋನ್. Convert songs to karaoke. Back BTN button. ನಾನು ಇದನ್ನ ಸ್ಟಾಪ್ ಮಾಡಿದ್ದೀನಿ. ಹಾರ್ಡ್ ಪ್ಲೇ ಆಗ್ತಾ ಇರುತ್ತಲ್ಲ, ಆಗ ನೀವು ರೈಟಿಂದ ಲೆಫ್ಟಿಗೆ ಬಂದರೆ ಡನ್ ಅಂತ ಸಿಗುತ್ತೆ. ಡನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಹಾರ್ಡ್ ಸ್ಟಾಪ್ ಆಗುತ್ತೆ, ಪ್ಲೇ ಆಗೋದು. ಈಗ ಲೆಫ್ಟಿಂದ ರೈಟ್ ಹೋಗಬೇಕು. ಕರಾಯೋಕೆ ಸಿಂಗಿಂಗ್ ಇನ್ಫೋ BTN ಬಟನ್. ಇಲ್ಲಿ ಇನ್ಫೋ ಇದೆ, ಸೆಟ್ಟಿಂಗ್ BTN ಬಟನ್, ಇಲ್ಲಿ ಸೆಟ್ಟಿಂಗ್ ಇದೆ. ಸೆಟ್ಟಿಂಗ್ಸ್ನಲ್ಲಿ ಏನಿಲ್ಲ, ಒಂದು ಸಲ ಡಬಲ್ ಟ್ಯಾಪ್ ಮಾಡಿ ತೋರಿಸ್ತೀನಿ. ಸೆಟ್ಟಿಂಗ್ಸ್ ಡಿಟೆಕ್ಟೆಡ್ ಟೆಕ್ಸ್ಟ್ ಎಕ್ಸ್ ಬಟನ್. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. ಆಟೋ ಅಡ್ಜಸ್ಟ್ ವಾಲ್ಯೂಮ್ ಆನ್ ಸ್ವಿಚ್, ಇದು ಆನ್ ಇರಲಿ. ಮ್ಯೂಸಿಕ್ ವಾಲ್ಯೂಮ್ 50% ಸ್ಲೈಡರ್, ಇದು ಬೈ ಡಿಫಾಲ್ಟ್ ಆಗಿ 50% ಇರುತ್ತೆ. ನಾವು ಬೇಕಾದರೆ ಸೀಕ್ ಸ್ಲೈಡರ್ ಮುಖಾಂತರ ಇನ್ಕ್ರೀಸ್ ಮಾಡ್ಕೋಬೋದು. ಹೆಡ್ಫೋನ್ ಹಾಕ್ಕೊಂಡು ಹಾಡೋರಿಗೇನು ಇನ್ಕ್ರೀಸ್ ಮಾಡೋದು ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟಾಗಿ 100%ಗೆ ಸೆಟ್ ಆಗುತ್ತೆ. ಅದು ಹೆಡ್ಫೋನ್ ಹಾಕ್ಕೊಂಡು ಯಾರ ಹಾಡಲ್ಲ ಅವರು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ಅದು ನಿಮ್ಮ ಇಷ್ಟ, ಮಾಡ್ಕೊಂಡ್ರೂ ಮಾಡ್ಕೊಳ್ಬೋದು, ಮಾಡ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಯಾಕಂದರೆ 50% ಮ್ಯೂಸಿಕ್ ವಾಲ್ಯೂಮ್ ಇದ್ದಾಗ ತುಂಬ ಕಡಿಮೆ ಸೌಂಡ್ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಒಟ್ಟು ನಿಮ್ಗೆ ಚೆನ್ನಾಗಿ ಕೇಳಿಸ್ಬೇಕು ಮ್ಯೂಸಿಕ್ ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಬಟ್ ನಾನೀಗ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಓಕೆ, 55% ಸ್ಲೈಡರ್, 60% ಸ್ಲೈಡರ್, 65% ಸ್ಲೈಡರ್, 70% ಸ್ಲೈಡರ್, 75% ಸ್ಲೈಡರ್, 80% ಸ್ಲೈಡರ್. ಸಾಕು ಇಷ್ಟು ನನಗೆ. ಓಕೆ, ನಾನೀಗ ರೈಟಿಂದ ಲೆಫ್ಟಿಗೆ ಬರ್ತೀನಿ. ಮ್ಯೂಸಿಕ್ ವಾಲ್ಯೂಮ್ ಆನ್ ಸ್ವಿಚ್, ಆಟೋ ಅಡ್ಜಸ್ಟ್ ವಾಲ್ಯೂಮ್, ಡಿಟೆಕ್ಟೆಡ್ ಟೆಕ್ಸ್ಟ್ ಎಕ್ಸ್ ಬಟನ್, ಕನ್ವರ್ಟ್ ಸಾಂಗ್ಸ್ ಟು ಕ್ಯಾರಿಯೋಕೆ, ಸೆಟ್ಟಿಂಗ್ BTN ಬಟನ್. ಓಕೆ, ಈಗ ಪ್ಲೇ ಬಟನ್. ಇಲ್ಲೇನು ಪ್ಲೇ ಮಾಡೋದು ಬೇಡ, ಇಲ್ಲಿ ಪ್ಲೇ ಅಂತ ಹೇಳ್ತಾ ಇದೆ. ನಾವಿನ್ನೂ ಕನ್ವರ್ಟೇ ಮಾಡಿಲ್ಲ, ಪ್ಲೇ ಯಾಕೆ ಮಾಡಬೇಕು? ಆಕಾಶದಿಂದ ಡೆರಜಲಿದ ರ್ಯಾಂಬೆಂಟ್ 3160K. ಈ ಒಂದು ಹಾಡನ್ನು ನಾನು 160K ಈ ಒಂದು ರೆಸಲ್ಯೂಷನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದು ತೋರಿಸ್ತಾ ಇದೆ. ನೀವು ಬೇಕಾದರೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನಲ್ಲಿ ಯಾವ ರೆಸಲ್ಯೂಷನ್ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅದಕ್ಕೇನಿಲ್ಲ. ವೋಕಲ್ಸ್ ರಿಮೂವ್ ಆಗೋದು ಎಲ್ಲ ಒಂದೇ ಥರನೇ, ಹೈ ರೆಸಲ್ಯೂಷನ್ ಅಷ್ಟೇ, ಲೋ ರೆಸಲ್ಯೂಷನ್ ಅಷ್ಟೇ, ಪರವಾಗಿಲ್ಲ. ವೋಕಲ್ಸ್ ರಿಮೂವ್ ಆಗುತ್ತೆ. 100% ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕೂಡ ಅಟ್ಲೀಸ್ಟ್ 97-98%ವರೆಗೂ ಬರುತ್ತೆ. ಓಕೆ, 0% ಸ್ಲೈಡರ್. ಮತ್ತೆ ಹೋಗ್ತಾನೆ ಇದ್ದೀನಿ ನಾನು ಲೆಫ್ಟಿಂದ ರೈಟಿಗೆ. 0 hours ಕನ್ವರ್ಟ್ BTN ಬಟನ್. ಕನ್ವರ್ಟ್ BTN ಅಂತಿದೆ ನೋಡಿ. ಕನ್ವರ್ಟ್ ಇಲ್ಲಿ ಇನ್ಸ್ಟ್ರೂಮೆಂಟಲ್ ಅಂತ ಹೇಳಬೇಕಾಗಿತ್ತು, ಇಲ್ಲಿ ಯಾಕೆ ಹೇಳ್ತಿಲ್ಲ. ಒಂದೊಂದ್ಸಲ ಹೇಳುತ್ತೆ, ಒಂದ್ಸಲ ಹೇಳಲ್ಲ. 0 ಡಿಟೆಕ್ಟೆಡ್ ಟೆಕ್ಸ್ಟ್ ಕನ್ವರ್ಟ್ ಟು ಇನ್ಸ್ಟ್ರೂಮೆಂಟಲ್. ಈಗ ಹೇಳುತ್ತೆ ನೋಡಿ, ಮತ್ತೆ ಸ್ವೈಪ್ ಮಾಡಿದ್ದಕ್ಕೆ ರೈಟಿಂದ ಲೆಫ್ಟಿಗೆ ಬಂದಮೇಲೆ ಕನ್ವರ್ಟ್ ಟು ಇನ್ಸ್ಟ್ರೂಮೆಂಟಲ್ ಅಂತ ಹೇಳ್ತು. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ವಾರ್ನಿಂಗ್ ಡಿಟೆಕ್ಟೆಡ್ ಟೆಕ್ಸ್ಟ್ ಎಕ್ಸ್ ಬಟನ್. ಇಲ್ಲೊಂದು ವಾರ್ನಿಂಗ್ ಬರುತ್ತೆ, ಸ್ವೈಪ್ ಮಾಡಿದ್ರೆ ಲೆಫ್ಟಿಂದ ರೈಟಿಗೆ ನೋಡಿ. If you convert this file, then original file will be replaced. Do you want to continue? ಈ ಥರ ಬರುತ್ತೆ. Not ticked. Do not show again. Tick box. ಅದನ್ನು ಬಿಟ್ಬಿಡಿ, ಏನು ಮಾಡೋಕ್ಕೆ ಹೋಗಬೇಡಿ. No BTN button. ಇದು ನೋ. Yes BTN button. ನೋ ಮತ್ತು ಎಸ್ ಅಂತ ಬರುತ್ತೆ. ನೀವು ಎಸ್ ಮೇಲೆ ಡಬಲ್ ಟ್ಯಾಪ್ ಕೊಡಬೇಕು. ಕೊಡ್ತೀನಿ ಈಗ ನಾನು. ಅನಲೈಸಿಂಗ್ ಆಡಿಯೋ 0% ಪ್ರೋಗ್ರೆಸ್ ಬಾರ್. ಸೊ ಇಲ್ಲಿ ಅನಲೈಸಿಂಗ್ ಆಡಿಯೋ ಅಂತ ಹೇಳ್ತಾ ಇದೆ. ಈಗ ಅದು ಕನ್ವರ್ಟ್ ಮಾಡ್ತಾ ಇದೆ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ವೆಯ್ಟ್ ಮಾಡೋಣ. ಟೆಲಿಗ್ರಾಮ್ ಬಾಟ್ನಲ್ಲಿ ಸ್ವಲ್ಪ ಜಲ್ದಿನೇ ಆಗುತ್ತೆ, ಒಪ್ಕೊಳ್ತೀನಿ. ಆದ್ರೂ ಅಲ್ಲಿ ಅಷ್ಟೇ ಬರೋದು, 100% ಪರ್ಫೆಕ್ಟಾಗಿ ಏನು ಬರೋಲ್ಲ. ನಂದು ನೆಟ್ ಸ್ಲೋ ಇರಬೇಕು ತುಂಬ. ಕಾನ್ವರ್ಸೇಷನ್ ಕಂಪ್ಲೀಟೆಡ್. ಓಕೆ, ಕನ್ವರ್ಟ್ ಸಾಂಗ್ಸ್ ಟು ಕ್ಯಾರಿಯೋಕೆ, ಕ್ಲಿಕ್ ಬಟನ್ ಟು ಸ್ಟಾರ್ಟ್ ರೆಕಾರ್ಡಿಂಗ್. ಕಾನ್ವರ್ಸೇಷನ್ ಕಂಪ್ಲೀಟೆಡ್ ಅಂತ ಬಂತು ಅಂದರೆ ಈಗ ಅದು ಟ್ರ್ಯಾಕಿಗೆ ಕನ್ವರ್ಟ್ ಆಗಿದೆ. ಈಗ ನಾವು ರೈಟಿಂದ ಲೆಫ್ಟಿಗೆ ಬರ್ತೀನಿ. 0 hours 0% ಸ್ಲೈಡರ್ ಇನ್ಸ್ಟ್ರೂಮೆಂಟಲ್ ಆಕರ್ಷದಿಂದ ಡೆರಜಲಿದ ರ್ಯಾಂಬೆಂಟ್ 3160K ಪ್ಲೇ ಬಟನ್. ಓಕೆ, ಈಗ ಇಲ್ಲಿ ಪ್ಲೇ ಅಂತ ತೋರಿಸ್ತಾ ಇದೆ. ಬೇಕಾದ್ರೆ ಪ್ಲೇ ಮಾಡ್ಬೋದು, ಆಗ ಗೊತ್ತಾಗುತ್ತೆ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ. ಓಕೆ ಸ್ಟಾಪ್ ಮಾಡಿದ್ದೀನಿ. ಈಗ ಅದೇ ಪ್ಲೇ ಮೇಲೆ ಮತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಈಗ ಲೆಫ್ಟಿಂದ ರೈಟಿಗೆ ಹೋಗ್ತೀನಿ ನಾನು. ಇನ್ಸ್ಟ್ರೂಮೆಂಟಲ್ ಆಕರ್ಷದಿಂದ ಡೆರೊಜೆಲಿದ ರ್ಯಾಂಡಮ್ 317% ಸ್ಲೈಡರ್ 043 ಸೆಕೆಂಡ್ಸ್ ಪ್ಲೇ ಆಗಿದೆ. 000000 ಕ್ಲಿಕ್ ಬಟನ್ ಟು ಸ್ಟಾರ್ಟ್ ರೆಕಾರ್ಡಿಂಗ್ ಡಿಟೆಕ್ಟೆಡ್ ಟೆಕ್ಸ್ಟ್ ರೆಕಾರ್ಡ್ ಬಟನ್. ಈಗ ಇಲ್ಲಿ ಕ್ಲಿಕ್ ಬಟನ್ ಟು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಹೇಳ್ತಲ್ಲ, ಸ್ವೈಪ್ ಮಾಡ್ತಾ ಬಂದರೆ ಅದರ ಪಕ್ಕದಲ್ಲಿ ರೆಕಾರ್ಡ್ ಅಂತ ಇದೆ. ರೆಕಾರ್ಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಈಗ ಒಂದು ಟ್ರ್ಯಾಕ್ ಏನು ಪ್ಲೇ ಆಯಿತು 43 ಸೆಕೆಂಡ್ಸು, ಅದು ಮತ್ತೆ ಸ್ಟಾರ್ಟಿಂಗಿಂದ ಪ್ಲೇ ಆಗುತ್ತೆ. ಆಗ ನೀವು ಇದ್ರ ಜೊತೆ ಹಾಡ್ಬೋದು. ನಾನು ಹಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಒಂದು ಮಾತು ಹೇಳ್ತೀನಿ, ಅದಕ್ಕಿಂತ ಮುಂಚೆ ನಾನು ಸಂಗೀತ ಕಲಿತವನಲ್ಲ, ಪ್ರಯತ್ನಪಟ್ಟೆ. ಆದರೆ ನನಗೆ ವಿದ್ಯೆ ದೇವತೆ ತಾಯಿ ಸರಸ್ವತಿ ಒಲಿಲಿಲ್ಲ. ನಾನೇನಿದ್ರೂ ಸುಮ್ಮನೆ ಹಾಡುಗಳನ್ನ ಕೇಳ್ತೀನಿ, ನನ್ನಷ್ಟಕ್ಕೆ ನಾನೇ ಹಾಡ್ಕೊಳ್ತೀನಿ, ಎಂಜಾಯ್ ಮಾಡ್ತೀನಿ ಅಷ್ಟೇ. ಬಟ್ ಈಗ ನೀವು ಇಲ್ಲಿ ತುಂಬ ಜನ ಸಂಗೀತ ಪ್ರಿಯರಿದ್ದೀರಾ, ಸಂಗೀತ ಕಲ್ತವ್ರು ಇದ್ದೀರಾ, ಬರೋರು ಇದ್ದೀರಾ. ಇದೊಂದು ಅಪ್ಲಿಕೇಶನ್ ನನಗೇನು ಹೆಲ್ಪ್ ಆಗಲಿಲ್ಲ ಅಂದರೂ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಒಂದು ಟ್ಯೂಟೋರಿಯಲ್ನ ಮಾಡ್ತಾಯಿದ್ದೀನಿ, ಬೇರೆ ಏನೂ ಇಲ್ಲ. ಓಕೆ, ಈಗ ಕ್ಲಿಕ್ ಮಾಡ್ತೀನಿ. ನಾನು ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ. ಕ್ಲಿಕ್ ಬಟನ್ ಟು ಡಿಟೆಕ್ಟೆಡ್ ಟೆಕ್ಸ್ಟ್ ರೆಕಾರ್ಡ್ ಬಟನ್. ಪ್ಲೀಸ್ ವೇಟ್ 0% ಪ್ರೋಗ್ರೆಸ್ ಬಾರ್. ಓಕೆ, ಡಿಟೆಕ್ಟೆಡ್ ಟೆಕ್ಸ್ಟ್ ಎಕ್ಸ್ ಬಟನ್ ಆಯಿತು. ಇವಾಗ ಇಲ್ಲಿ ನೋಡಿ, ಸ್ವೈಪ್ ಮಾಡ್ತೀನಿ ನಾನು. ಆಡಿಯೋ ಹ್ಯಾಸ್ ಬಿನ್ ರೆಕಾರ್ಡೆಡ್, ಆಡಿಯೋ ಹ್ಯಾಸ್ ಬಿನ್ ರೆಕಾರ್ಡ್ ಅಂತ ಹೇಳುತ್ತೆ. ನೆಕ್ಸ್ಟ್ ಪ್ಲೇ BTN ಬಟನ್, ಇದು ಪ್ಲೇ. ಸೇವ್ BTN ಬಟನ್, ಇದು ಸೇವ್. ಒಂದ್ಸಲ ಪ್ಲೇ ಮಾಡಿ ನೋಡೋಣ ಫ್ರೆಂಡ್ಸ್. ಡಿಟೆಕ್ಟೆಡ್ ಟೆಕ್ಸ್ಟ್ ಪ್ಲೇ ಬಟನ್, ಆಮೇಲೆ ಸೇವ್ ಕೊಡ್ತೀನಿ. ಡಿಟೆಕ್ಟೆಡ್ ಟೆಕ್ಸ್ಟ್ ಪ್ಲೇ ಬಟನ್. ಆಕಾಶದಿಂದ ನೆರೆಗಿಳಿದರಂಬೆ, ಆಕಾಶದಿಂದ ನೆರೆಗಿಳಿದರಂಬೆ, ಇವಳೆ 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 ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ. ಬೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ, ತಾವರೆಯ ಅಂದ ಕಣ್ಣಲ್ಲಿ ತಂದ, ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ, ಆ ದೇವರೇ ಕಾಣಿಕೆ ಮಾಡಿದ. ಆಕಾಶದಿಂದ ತೆರೆಗಿಳಿದರಂಬೆ, ಆಕಾಶದಿಂದ ತೆರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಲುವಾದ ಗೊಂಬೆ, ಚಂದನದ ಗೊಂಬೆ. ಸುಖವೇನು ಆ ಹೆಜ್ಜೆನಾಗುತ್ತಿ ಮೈ ಮರೆತು ಹೋದೆನು. ಕಣ್ಣಲ್ಲಿ ನೀರು ಹೊಂಗನಸು ಕಂಡೆನು ಆತನಪಿನಲ್ಲಿ ನಾ ಸರಗಿ ಹೋದೆನು. ಆಹುನಗೆ ಕಂಡೆನು ಸೋತೆನು ನಿನ್ನ ತಿರುಗಾದೆನು. ಆಕಾಶದಿಂದ ಧರೆಗಿಳಿದರೆಂದೇ ಆಕಾಶದಿಂದ ಧರೆಗಿಳಿದರೆಂದೇ ಶಿವಳೆ ಶಿವಳೆ ಚಂದನದ ಗೊಂಬೆ ಶಿವಳೆ ಶಿವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ಚಂದನದ ಗೊಂಬೆ ಚಂದನದ ಗೊಂಬೆ. ಓಕೆ, ಇಷ್ಟೇ ಫ್ರೆಂಡ್ಸ್. ಈಗ ರೆಕಾರ್ಡಿಂಗ್ ಮಾಡಿದ್ದಾಯಿತು. ಅದನ್ನು ಮತ್ತೆ ಡಬಲ್ ಟ್ಯಾಪ್ ಮಾಡ್ತೀನಿ, ಸ್ಟಾಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಸೇವ್ ಕೊಡ್ತೀನಿ ನಾನು. ಡಿಟೆಕ್ಟೆಡ್ ಟೆಕ್ಸ್ಟ್ ಬಿ ಸೇವ್ ಬಟನ್. ಈಗ ಸೇವ್ ಮಾಡ್ತೀನಿ. ರೆಕಾರ್ಡಿಂಗ್ ಸೇವ್. ಕನ್ವರ್ಟ್ ಸಾಂಗ್ಸ್ ಟು ಕ್ಯಾರಿಯೋಕಿ. ಕನ್ವರ್ಟ್ ಸಾಂಗ್ಸ್ ಟು ಕ್ಯಾರಿಯೋಕಿ. ಸೇವ್ಡ್ ಅಂತ ಹೇಳುತ್ತೆ. ಟೆಕ್ಸ್ಟ್ ಸೇವ್ ಬಟನ್. ಸರಿ, ಈಗ ನೋಡೋಣ. ಪ್ರಿವ್ಯೂ. ಡಿಲೀಟ್ ಬಿಟಿಎನ್ ಬಟನ್. ಇಲ್ಲಿ ಡಿಲೀಟ್ ಮಾಡಬಹುದು. ಪ್ಲೇ ಬಟನ್. ಇಲ್ಲಿ ಪ್ಲೇ ಮಾಡಬಹುದು. ರೆಕಾರ್ಡಿಂಗ್ 0% ಸ್ಲೈಡರ್ 0 hours ಅಡ್ವರ್ಟೈಸ್ಮೆಂಟ್. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಇನ್ನೇನು ಇಲ್ಲ. ನಾನೀಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಟನ್. ಶೋಯಿಂಗ್ ಆಡ್ಸ್ 0% ಪ್ರೋಗ್ರೆಸ್ ಬಾರ್. ಕನ್ವರ್ಟ್ ಸಾಂಗ್ಸ್ ಟು ಕ್ಯಾರಿಯೋಕಿ. ಡಿಟೆಕ್ಟೆಡ್ ಟೆಕ್ಸ್ಟ್ ಸೋ ಬಟನ್. ಮೈ ಕ್ರಿಯೇಷನ್. ಇಲ್ಲಿ ಮೈ ಕ್ರಿಯೇಷನ್ ಇದೆ. ಸೆಲೆಕ್ಟ್ ಆಲ್ ಬಟನ್. ಕನ್ವರ್ಟೆಡ್ ಕನ್ವರ್ಟೆಡ್. ರೆಕಾರ್ಡೆಡ್ ರೆಕಾರ್ಡೆಡ್. ಆಡಿಯೋ ರೆಕಾರ್ಡಿಂಗ್ 0 to MP3 1 of 2 ಇನ್ ಲಿಸ್ಟ್ 2 ಐಟಮ್ಸ್. ಇದೊಂದಿದೆ. ಸೆಲೆಕ್ಷನ್ ಇನ್ ಬಟನ್. ಶೇರ್ BTN ಬಟನ್. ಸೊ ಈ ಒಂದು ಹಾಡನ್ನು ಶೇರ್ ಮಾಡಬೇಕಂದ್ರೆ ಇಲ್ಲಿಂದ ಮಾಡ್ಬೋದು. ಡಿಲೀಟ್ BTN ಬಟನ್. ಡಿಲೀಟ್ ಮತ್ತೆ ಇಲ್ಲಿ ಇದೆ. ಆಡಿಯೋ ರೆಕಾರ್ಡಿಂಗ್ 0 1 MP3 2 of 2. ಈಗ ನಾವು ಶೇರ್ ಮಾಡ್ತೀನಿ. ಡಿಲೀಟ್ BTN ಬಟನ್ 1 of 2. ಶೇರ್ BTN ಬಟನ್. ಶೇರ್ ಮಾಡೋದೇನು ಅವಶ್ಯಕತೆ ಹೇಳೋದಿಲ್ಲ ನಾನು, ಬೇಡ, ಅದೇನು ಅವಶ್ಯಕತೆ ಇಲ್ಲ ಹೇಳ್ಕೊಡೋದಕ್ಕೆ. ಶೇರ್ ಆಪ್ಷನ್ ಸಿಕ್ಕರೆ ಸಾಕು, ನೀವು ಶೇರ್ ಮಾಡ್ತೀರಾ. ಓಕೆ, ಇಷ್ಟೇ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನಲ್ಲಿ ಕರೋಕೆ ಮಾಡ್ಬೋದು. ಸೌಂಡ್ ಎಫೆಕ್ಟ್ಸ್ ಕೊಡೋಕ್ಕಾಗಲ್ಲ ಅಷ್ಟೇ, ಇನ್ನೇನಿಲ್ಲ. ಬಟ್ ಪರವಾಗಿಲ್ಲ ಫ್ರೆಂಡ್ಸ್, ಅಟ್ಲೀಸ್ಟ್ ಒಂದು 98% ಅಂತೂ ಕರೋಕೆ ಕ್ರಿಯೇಟ್ ಮಾಡಿಕೊಡುತ್ತೆ ಟ್ರ್ಯಾಕ್ಸ್. ಸೊ ಯಾರ್ಯಾರಿಗೆಲ್ಲ ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ನು ಎಲ್ಲ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ. ಸೊ ಇಷ್ಟೊತ್ತು ನೀವೆಲ್ಲ ನನ್ನ ಜೊತೆ ಸಮಯ ಕಳೆದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಬರ್ತೀನಿ ಇನ್ನೊಂದು ಹೊಸ ಟ್ಯೂಟೋರಿಯಲ್ ತಗೊಂಡು ಯಾವಾಗಲಾದರೂ. ಓಕೆ, ಬಾಯ್ ಫ್ರೆಂಡ್ಸ್.